ಎಲ್ರಿಗೂ ನಮಸ್ಕಾರ. ಸ್ಪರ್ಧಾತ್ಮಕ ಪರೀಕ್ಷೆಗಳ ಯೂಟ್ಯೂಬ್ ಚಾನಲ್ ಅಕ್ಷರ ಅಕಾಡೆಮಿಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ವಿಷಯ, ಪೊಲೀಸ್ ಇಲಾಖೆ ನೇಮಕಾತಿ ಸಂಬಂಧ ದೈಹಿಕ ಪರೀಕ್ಷೆಗೆ ತಯಾರಿ ಹೇಗೆ, ಅಂದರೆ ಫಿಸಿಕಲ್ ಟೆಸ್ಟ್ ಪಾಸ್ ಮಾಡೋದು ಹೇಗೆ. ಬೇಸಿಕಲಿ 1600 ಮೀಟರ್ ಓಟನ 6.5 ನಿಮಿಷದಲ್ಲಿ ಕವರ್ ಮಾಡೋದು ಹೇಗೆ, ಆ್ಯಂಡ್ ಇದಕ್ಕೆ ಬೇಕಿರೋದು ಸ್ಟ್ಯಾಮಿನಾ. ಈ ಸ್ಟ್ಯಾಮಿನಾನ ಹೆಚ್ಚಿಗೆ ಮಾಡ್ಕೋಬೇಕಾದ್ರೆ ಏನು ಮಾಡಬೇಕು, ಆ್ಯಂಡ್ ಸ್ಟ್ಯಾಮಿನಾ ಇಂಪ್ರೂವ್ ಮಾಡೋಕ್ಕೆ ನೀವು ಮಾಡಬೇಕಾಗಿರೋ ಕನಿಷ್ಠ 3 ಎಕ್ಸಸೈಸ್ಗಳು ಯಾವುದು, ಆ್ಯಂಡ್ ನೀವು ಕನ್ಸ್ಯೂಮ್ ಮಾಡಬೇಕಾಗಿರೋ 3 ಬೆಸ್ಟ್ ಫುಡ್ಗಳು ಯಾವುದು, ಇದೆಲ್ಲದನ್ನು ನಾವು ಡಿಸ್ಕಸ್ ಮಾಡೋಣ. ವಿಡಿಯೋನ ಕೊನೆ ತನಕ ನೋಡಿ, ನಿಮಗೆ ಯಾವ್ದಾರ 1 ಪಾಯಿಂಟ್ ಹೆಲ್ಪ್ ಆಗ್ಬೋದು ಅಂದ್ಕೊಳ್ತೀನಿ. ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ ಬಗ್ಗೆ ನಿಮ್ಮ ಸ್ನೇಹಿತರಿಗೆ ತಿಳಿಸಿ. ಸೊ ಮೊದಲಿಗೆ ಯಾವ ಯಾವ ಹುದ್ದೆಗೆ ಎಷ್ಟು ಡಿಸ್ಟೆನ್ಸ್ನ ಓಡಬೇಕು ಅಂತ ನೋಡೋದಾದರೆ, ಫಸ್ಟ್ ಸಿವಿಲ್ PC ಅಂದರೆ ಕಾನ್ಸ್ಟೇಬಲ್ಗೆ 1600 ಮೀಟರ್ ಓಟನ 6.5 ನಿಮಿಷದಲ್ಲಿ ಓಡಬೇಕು. ಆ್ಯಂಡ್ ಅದರಲ್ಲೇ KSRP ಮತ್ತು KSISF ಕಾನ್ಸ್ಟೇಬಲ್ಗೆ 2 ಕಿಲೋಮೀಟರ್ ದೂರನ 10 ನಿಮಿಷದಲ್ಲಿ ಕವರ್ ಮಾಡಬೇಕು. ಆ್ಯಂಡ್ ನೆಕ್ಸ್ಟ್ PSI ವಿಷಯಕ್ಕೆ ಬಂದರೆ, ಸಿವಿಲ್ PSI ನೇಮಕಾತಿಲಿ ನೀವು 1600 ಮೀಟರ್ ಓಟನ 7 ನಿಮಿಷದಲ್ಲಿ ಕವರ್ ಮಾಡಬೇಕು. RSI ನೇಮಕಾತಿಲಿ 1600 ಮೀಟರ್ ಓಟನ 6.5 ನಿಮಿಷದಲ್ಲಿ ಕವರ್ ಮಾಡಬೇಕು. ಆ್ಯಂಡ್ ಅದರಲ್ಲೇ KSRP ಮತ್ತು KSISF ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ 2 ಕಿಲೋಮೀಟರ್ ದೂರನ 10 ನಿಮಿಷದಲ್ಲಿ ಕವರ್ ಮಾಡಬೇಕು. ಈ ವಿಡಿಯೋದ ಪ್ರಮುಖ ಅಂಶ ಅಂದರೆ 1600 ಮೀಟರ್ ಓಟನ 6.5 ನಿಮಿಷದಲ್ಲಿ ಕವರ್ ಮಾಡೋದು ಹೇಗೆ ಅಂತ ನೋಡೋದಾದರೆ, ಸೊ ನೀವು ಯಾವುದೇ ನೇಮಕಾತಿ ಫಿಸಿಕಲ್ ಟೆಸ್ಟ್ನ ಪಾಸ್ ಮಾಡಬೇಕು ಅಂದರೆ ಕನಿಷ್ಠ 45 ದಿನಗಳ ಹಿಂದೆಯಿಂದ ಪ್ರಾಕ್ಟೀಸ್ನ ಸ್ಟಾರ್ಟ್ ಮಾಡಿ. ಅಂದರೆ ಕೆಲವೊಬ್ಬರು ಪ್ರಾಕ್ಟೀಸ್ ಮಾಡ್ದೇ ಓಡ್ತಾರೆ, ಕೆಲವೊಬ್ಬರು ಪ್ರಾಕ್ಟೀಸ್ ಮಾಡೋದು ಕಷ್ಟ ಆಗುತ್ತೆ. ಸೇಫರ್ ಸೈಡ್ ಅಂದರೆ 45 ಡೇಸ್ ಬ್ಯಾಕಿಂದ ಪ್ರಾಕ್ಟೀಸ್ನ ಸ್ಟಾರ್ಟ್ ಮಾಡಿ. ಆ್ಯಂಡ್ ನೀವು ಪ್ರಾರಂಭ ಮಾಡೋ ಸ್ಟಾರ್ಟಿಂಗ್ 10 ಡೇಸ್ ಸ್ಪೀಡ್ ವಾಕಿಂಗ್ ಮತ್ತು ಜಾಗಿಂಗಿಂದ ನಿಮ್ಮ ಬಾಡಿನ ಸೆಟ್ ಮಾಡ್ಕೊಳ್ಳಿ. ನಿಮ್ಮ ಟ್ರೈನಿಂಗ್ಗೆ ಹೆಲ್ಪ್ ಆಗೋ ರೀತಿ ಒಂದು ಸಣ್ಣ ಚಾರ್ಟ್ ಇದೆ. Day 1 ಅಂದರೆ ಮಂಡೇ ನೀವು 4 ರೌಂಡ್ನ 1600 ಮೀಟರ್ ಓಟನ ಟೈಮಿಂಗ್ಸ್ ಇಟ್ಕೊಂಡು ಕವರ್ ಮಾಡಿ. ಆ ಟೈಮಿಂಗ್ಸ್ ಎಷ್ಟು ಬರುತ್ತೆ ಅಂತ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದರ ಮಾರನೇ ದಿನ ಅಂದರೆ ಮಂಗಳವಾರ 1600 ಮೀಟರ್ನ ಓಡಬೇಡಿ. ಅದ್ರ ಬದಲು 100 ಮೀಟರ್ದು 3 ಸ್ಪ್ರಿಂಟು, 200 ಮೀಟರ್ದು 2 ಸ್ಪ್ರಿಂಟು, ಆ್ಯಂಡ್ 400 ಮೀಟರ್ ಅಂದರೆ 1 ರೌಂಡಿಗೆ ಒಂದು ಸ್ಪ್ರಿಂಟ್ ಮಾಡಿ. ಇದರಿಂದ ಮಸಲ್ ಸ್ಟ್ರೆಂತ್ ಇಂಪ್ರೂವ್ ಆಗುತ್ತೆ. ಇದನ್ನು ಫ್ರೈಡೇ ತನಕ ಆಲ್ಟರ್ನೇಟ್ ಮಾಡ್ಕೊಬನ್ನಿ, Day 1 Day 2 ಆ ಥರ. ನೆಕ್ಸ್ಟ್ ಸ್ಯಾಟರ್ಡೇ ಬಂದರೆ ಸ್ಯಾಟರ್ಡೇ 2-3 ಕಿಲೋಮೀಟರ್ ರನ್ನಿಂಗ್ನ ಸ್ಲೋ ಆಗಿ ಮಾಡಿ. ಅದಾದಮೇಲೆ ಸಂಡೇ ಕಂಪ್ಲೀಟ್ ರೆಸ್ಟ್ ಮಾಡಿ ಬಾಡಿನ. ಎಲ್ಲ ಫಿಸಿಕಲ್ ಆ್ಯಕ್ಟಿವಿಟೀಸ್ಗೂ ಬೇಕಿರೋದು ಸ್ಟ್ಯಾಮಿನಾ. ಸೊ ಈ ಸ್ಟ್ಯಾಮಿನಾನ ಇನ್ಕ್ರೀಸ್ ಮಾಡೋದು ಹೇಗೆ ಅಂದರೆ, ತುಂಬ ಜನ 4 ರೌಂಡ್ನ ಓಡ್ತಾರೆ ಬಟ್ ಟೈಮಿಂಗ್ಸ್ ಕವರ್ ಆಗಲ್ಲ. ಸೊ ಸ್ಟ್ಯಾಮಿನಾನ ನಾವು ಯಾವ ರೀತಿ ಇನ್ಕ್ರೀಸ್ ಮಾಡ್ಬೋದು, ಆ್ಯಂಡ್ ಆ ಸ್ಟ್ಯಾಮಿನಾ ಇನ್ಕ್ರೀಸ್ ಮಾಡೋಕ್ಕೆ ನಾವು ಮಾಡಬೇಕಾಗಿರೋ ಕೇವಲ 3 ಎಕ್ಸಸೈಸ್ಗಳು ಯಾವುದು, ಆ್ಯಂಡ್ ನೀವು ತಿನ್ನಬೇಕಾಗಿರೋ 3 ಬೆಸ್ಟ್ ಫುಡ್ ಯಾವುದು, ಸೊ ಅದನ್ನು ನೋಡೋಣ. ಸ್ಟ್ಯಾಮಿನಾ ಇಂಪ್ರೂವ್ ಮಾಡೋಕ್ಕೆ ನೀವು ಮಾಡಬೇಕಾಗಿರೋ 3 ವರ್ಕೌಟ್ಗಳು ಯಾವುದಂದರೆ, ಫಸ್ಟ್ ಪುಷಪ್ಸ್, ಸೆಕೆಂಡ್ ಸ್ಕ್ವಾಡ್ಸ್, 3ನೇದು ಸ್ಕಿಪ್ಪಿಂಗ್. ಸೊ ಫಸ್ಟ್ ಪುಷಪ್ಸ್. ಪುಷಪ್ಸ್ ಮಾಡೋದ್ರಿಂದ ನಿಮ್ಮ ಬಾಡಿಲಿರೋ 23 ಮಸಲ್ಸ್ಗೆ ವರ್ಕ್ ಬೀಳುತ್ತೆ ಆ್ಯಂಡ್ ಸ್ಟ್ರೆಂತ್ ಬಿಲ್ಡ್ ಆಗುತ್ತೆ. ನೀವು ಎಷ್ಟು ಪುಷಪ್ಸ್ ಮಾಡ್ತೀರಾ ಅಷ್ಟು ರನ್ನಿಂಗ್ ಟೈಮಲ್ಲಿ ನಿಮ್ಮ ಬ್ರೀತ್ ಕಂಟ್ರೋಲಿಗೆ ಸಿಗುತ್ತೆ. ಸೆಕೆಂಡ್ ಸ್ಕ್ವಾಡ್ಸ್. ಸ್ಕ್ವಾಡ್ಸ್ ಮಾಡೋದ್ರಿಂದ ನಿಮ್ಮ ಲೋಯರ್ ಬಾಡಿ ಅಂದರೆ ಲೆಗ್ಸಿನ ಸ್ಟ್ರೆಂತ್ ಇಂಪ್ರೂವ್ ಆಗುತ್ತೆ. 3ನೇದು ಸ್ಕಿಪ್ಪಿಂಗ್. ಪ್ರತಿದಿನ ಸ್ಕಿಪ್ಪಿಂಗ್ ಮಾಡೋದ್ರಿಂದ ನಿಮ್ಮ ಬಾಡಿ ನಿಮಗೆ ಲೈಟ್ ವೇಟ್ ಅನಿಸುತ್ತೆ. ನಿಮ್ಮ ಸ್ಟ್ಯಾಮಿನಾ ಇಂಪ್ರೂವ್ ಮಾಡೋಕ್ಕೆ ನೀವು ತಿನ್ನಬೇಕಾಗಿರೋ 3 ಬೆಸ್ಟ್ ಫುಡ್ ಅಂದರೆ, ಮೊದಲಿಗೆ ಕಡಲೆಕಾಳು, ಚಿಕ್ ಪೀಸ್ ಅಂತ ಕರೀತಾರೆ. ಈ ಕಡಲೆಕಾಳನ್ನ ನೈಟ್ ನೀರಲ್ಲಿ ನೆನೆ ಹಾಕಿ ಮಾರ್ನಿಂಗ್ ತಿನ್ನೋದ್ರಿಂದ ನಿಮ್ಮ ಸ್ಟ್ಯಾಮಿನಾ 100% ಇಂಪ್ರೂವ್ ಆಗುತ್ತೆ. 2ನೇದು ಬಾಳೆಹಣ್ಣು, ಬನಾನಾ. ಈ ಬಾಳೆಹಣ್ಣಲ್ಲಿರೋ ಮೆಗ್ನೀಷಿಯಂ ಮತ್ತು ಪೊಟ್ಯಾಷಿಯಂ ಅಂಶ ನಿಮ್ಮ ಬಾಡಿಗೆ ಎಲೆಕ್ಟ್ರೋಲೈಟಾಗಿ ವರ್ಕ್ ಮಾಡುತ್ತೆ. ಆ್ಯಂಡ್ 3ನೇದು ಎಗ್, ಮೊಟ್ಟೆ. ಮೊಟ್ಟೆಲಿರೋ ಪ್ರೋಟೀನ್ ನಿಮ್ಮ ಬಾಡಿಯ ಮಸಲ್ ಸ್ಟ್ರೆಂತ್ ಇಂಪ್ರೂವ್ ಮಾಡುತ್ತೆ. ಇವತ್ತಿನ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಆ್ಯಂಡ್ ನಮ್ಮ ಚಾನಲ್ ಬಗ್ಗೆ ನಿಮ್ಮ ಸ್ನೇಹಿತರಿಗೆ ತಿಳಿಸಿ.
ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ನಮ್ಮ ಚಾನಲ್ ಬಗ್ಗೆ ಶೇರ್ ಮಾಡಿ. ಇನ್ಸ್ಟಾಗ್ರಾಮ್ನ ಯೂಸ್ ಮಾಡ್ತಿರೋರು ನಮ್ಮ ಅಕ್ಷರ ಅಕಾಡೆಮಿನ ಫಾಲೋ ಮಾಡಿ. ಇನ್ಸ್ಟಾಗ್ರಾಮ್ ಐ ಡಿ ಅಕ್ಷರ ಅಕಾಡೆಮಿ 515. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅವರ್ ವಿಡಿಯೋ. ನಾನು ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.